ಆತ್ಮೀಯ ಸ್ಪರ್ಧಾರ್ಥಿಗಳೇ ಕರ್ನಾಟಕ ಅಕಾಡೆಮಿ ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಹಾಗೂ ಕರ್ನಾಟಕ ಅಕಾಡೆಮಿಯ ಎಲ್ಲ ಸ್ಪರ್ಧಾಕಾಂಕ್ಷಿಗಳಿಗೆ ಒಂದು ವಿಶೇಷ ಆಫರನ್ನು ಇಲ್ಲಿ ನೀಡ್ತಾ ಇದ್ದೇವೆ ಅದು ಕಂಪ್ಲೀಟಾಗಿ ಉಚಿತ ಇರ್ತದೆ ಸಂಪೂರ್ಣವಾಗಿ ಉಚಿತ ಕೋಚಿಂಗ್ ಇರ್ತದೆ ಯಾರೆಲ್ಲ ಟಿ ಟಿಯ ಒಂದು ಕೊನೆಯ ಗಳಿಗೆಯ ಅಧ್ಯಯನವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೀರಿ ಹಾಗೂ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಒಂದು ಟ್ರಯಲನ್ನು ನೋಡಬೇಕಂತ ಇದ್ದೀರಿ ನೀವೆಲ್ಲರೂ ಕೂಡ ಇಲ್ಲಿ ಏಳು ದಿನಗಳವರೆಗೆ ಅಕಾಡೆಮಿ ಇರತಕ್ಕಂಥ ಎಲ್ಲ ಎಜುಕೇಟರ್ ಕ್ಲಾಸಸ್ಗಳನ್ನು ಆಕ್ಸಸ್ ಮಾಡಲಿಕ್ಕೆ ಅವಕಾಶ ನೀಡಲಾಗ್ತಾಯಿದೆ ಇದರ ಸದುಪಯೋಗ ಅಭ್ಯರ್ಥಿಗಳು ಪಡ್ಕೊಳ್ತೀರ ಅಂತೇಳಿ ಭಾವಿಸ್ತೀನಿ ಹಾಗಾದರೆ ಅದನ್ನು ಯಾವ ರೀತಿಯಾಗಿ ಈ ಒಂದು ಕೋಚಿಂಗನ್ನು ನಾವು ಪಡ್ಕೊಳ್ಬೋದು ಉಚಿತವಾಗಿ ಅಂತಕ್ಕಂಥದ್ದನ್ನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಇಲ್ಲಿ ಲಿಂಕನ್ನು ಪ್ರೊವೈಡ್ ಮಾಡಿರ್ತೇನೆ ನಾನು ಆ ಲಿಂಕ್ ಮೇಲೆ ಪ್ರೊವೈಡ್ ಮಾಡಿದ್ಮೇಲೆ ಈ ರೀತಿಯಾಗಿ ಒಂದು ಆಪ್ಷನ್ ಬರುತ್ತೆ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಆ್ಯಕ್ಟಿವೇಟ್ ಫ್ರೀ ಟ್ರಯಲ್ ಅಂತ ಒಂದು ಆಪ್ಷನ್ ಇದೆ ಸೆವೆನ್ ಡೇಸ್ವರೆಗೆ ನಿಮಗೆ ಕಂಪ್ಲೀಟಾಗಿ ಫ್ರೀ ಇರ್ತದೆ ಸೊ ಅಲ್ಲಿವರೆಗೆ ನೀವು ಎಷ್ಟಾಗುತ್ತೆ ಅಷ್ಟೆಲ್ಲ ಕ್ಲಾಸಸ್ಗಳನ್ನ ಆ್ಯಕ್ಸಸ್ ಮಾಡಿ ಅಂತಕ್ಕಂಥದ್ದು ಸೊ ಮಿಸ್ ಮಾಡ್ಕೋಬೇಡಿ ಸೊ ಇಲ್ಲಿ ಫಸ್ಟ್ ಒಂದು ಆ್ಯಕ್ಟಿವೇಟ್ ಫ್ರೀ ಟ್ರಯಲ್ ಫ್ರೀ ಟ್ರಯಲ್ ಮೇಲೆ ಕ್ಲಿಕ್ ಮಾಡ್ತೀರಿ ಓಕೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಏನಂದರೆ ಗೋಲ್ ಕೇಳಿಸ್ತಾ ಇದೆ ಇಲ್ಲಿ ಗೋಲ್ ಏನು ಮಾಡಬೇಕಂದ್ರೆ ಸರ್ಚ್ ಗೋಲಲ್ಲಿ ನಾನು ಕರ್ನಾಟಕ ಕೆ ಎ ಆರ್ ಎನ್ ಎ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಇಲ್ಲಿ ಬಂತು ನೋಡಿರಿ ಫಸ್ಟ್ ಒಂದು ಕಾಣಿಸ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಏನು ಕೇಳುತ್ತಂದರೆ ಆ್ಯಕ್ಟಿವೇಶನ್ ಕೋಡ್ ಅಂತ ಕೇಳುತ್ತೆ ಸೊ ಆ್ಯಕ್ಟಿವೇಶನ್ ಕೋಡ್ ಅಂತ ಕೇಳಿದಾಗ ಏನು ಹಾಕ್ಬೇಕಂದ್ರೆ ಕೆ ಎ ಆರ್ ಒನ್ ಜೀರೋ ಅಂತ ಹಾಕಬೇಕು ಏನು ಹಾಕ್ಬೇಕು ರೀ ಕೆ ಆರ್ ಒನ್ ಜೀರೋ ಅಂತ ಹಾಕಬೇಕು ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರ್ತಾ ಇದೆ ನೋಡಿ ಸೊ ಇದನ್ನ ಮೊದಲು ಟೈಪ್ ಮಾಡ್ತೀರಾ ಕರ್ನಾಟಕ ಟೀಚಿಂಗ್ ಎಕ್ಸಾಮ್ಸ್ ಇಲ್ಲಿ ಕರೆಕ್ಟ್ ಇದೆ ಇದಾದಮೇಲೆ ಇಲ್ಲಿ ಒಂದು ಏನು ಬರ್ತಾ ಇದೆ ಅಂದರೆ ಆ್ಯಕ್ಟಿವೇಟ್ ಫ್ರೀ ಟ್ರಯಲ್ ಅಂತ ಬರ್ತಾ ಇದೆ ಸೊ ಇಲ್ಲಿ ಕೆಳಗಡೆ ಆ್ಯಕ್ಟಿವೇಟ್ ಫ್ರೀ ಟ್ರಯಲ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಸೊ ನಿಮಗೇನಾಗುತ್ತೆ ಅಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಕರ್ಕೊಂಡು ಹೋಗುತ್ತೆ ಸೊ ಈಗ ನೋಡ್ಕೊಳ್ಳಿ ಇಲ್ಲಿ ಆಕ್ಸೆಪ್ಟ್ ಅಂತ ಬರೀರಿ ಈಗ ಕಂಪ್ಲೀಟಾಗಿ ಆಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಸೊ ಇಲ್ಲಿ ಎಲ್ಲರಿಗೂ ಕೂಡ ಏನಂದರೆ ಇವೆಲ್ಲ ಕ್ಲಾಸಸ್ಗಳು ಈಗ ರನ್ ಆಗ್ತಾಯಿದೆ ಇಲ್ಲಿ ನೋಡ್ಕೊಡಿ ಕಂಪ್ಲೀಟಾಗಿ ನಿಮ್ಗೆ ಯಾವ ಕ್ಲಾಸ್ ಬೇಕೋ ಅದೆಲ್ಲಾನು ಇಲ್ಲಿ ಒಂದು ಎಚ್ ಎಸ್ ಟಿ ಆರ್ ಇದೆ ಈಗ ನೋಡ್ಕೊಳ್ಳಿ ಅದ್ರ ಜೊತೆಗೆ ಇಲ್ಲಿ ಎಚ್ ಎಸ್ ಟಿ ಆರ್ ಸೋಷಿಯಲ್ ಸೈನ್ಸ್ ಇದೆ ಓಕೆ ಆಮೇಲೆ ಟಿ ಇ ಟಿಗಾಗಿ ನಡೀತಾ ಇದೆ ಬ್ಯಾಚ್ ಕೋರ್ಸಸ್ಸು ಗುರುದೇವ ಟಿ ಇ ಟಿಗಾಗಿ ಸಮಗ್ರ ಬ್ಯಾಚ್ ಕೋರ್ಸ್ ಇದೆ ಇಲ್ಲಿ ಹೋಗಿ ನೋಡ್ಕೊಳ್ಬೋದು ಎಲ್ಲ ಕ್ಲಾಸಸ್ಗಳನ್ನು ಓಕೆ ಸೊ ನಂತರದಲ್ಲಿ ಈ ರೀತಿಯಾಗಿ ಯಾವ ರೀತಿ ಶೆಡ್ಯೂಲ್ ಕ್ಲಾಸ್ ಮಾಡಿ ವಾಚ್ ಮಾಡ್ಬೋದು ಈ ರೀತಿ ಕ್ಲಿಕ್ ಮಾಡಿದ್ರೆ ಅಂದರೆ ಆಟೋಮೆಟಿಕ್ಕಾಗಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ತೋರಿಸ್ತೀನಿ ನೋಡಿ ಎಸ್ ಇಲ್ಲಿ ಪೇಜ್ ಓಪನ್ ಆದರೆ ಇಲ್ಲಿ ನೋಡಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡ್ಗಾಗಿ ನಿಮ್ಗೆ ಯಾವ ಕೋರ್ಸ್ ಬೇಕೋ ಅದರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಬೇಕು ಅಷ್ಟೇ ಕ್ಲಿಕ್ ಮಾಡಬೇಕು ಆಮೇಲೆ ಏನು ಮಾಡ್ಕೋಬೇಕಂದ್ರೆ ನಿಮಗೆ ಕಂಟೆಂಟನ್ನು ಏನು ಮಾಡ್ಬೇಕಂದ್ರೆ ಜಾಯಿನ್ ಬ್ಯಾಚ್ ಅಂತ ಫಸ್ಟ್ ಕ್ಲಿಕ್ ಮಾಡ್ಕೊಳ್ಬೇಕು ಇಲ್ಲಿ ಇಲ್ಲಿ ಜಾಯಿನ್ ಬ್ಯಾಚ್ ಅಂತ ಇದೆ ನೋಡಿ ಓಕೆ ನಿಮ್ಗೆ ಅಲ್ಲಿ ಆ್ಯಪಲ್ಲಿ ಬರುತ್ತೆ ಸೊ ಜಾಯಿನ್ ಬ್ಯಾಚ್ ಅಂತ ಬರ್ತದೆ ಸೊ ಆ ಜಾಯಿನ್ ಬ್ಯಾಚ್ ಆದಮೇಲೆ ನೀವೇನು ಅಂದರೆ ಕ್ಲಾಸಸ್ಗಳನ್ನ ನೋಡ್ಬೋದು ಸೊ ಇಷ್ಟು ಒಂದು ಸಂಕ್ಷಿಪ್ತ ವೀಡಿಯೋದಲ್ಲಿ ಇದನ್ನು ಹೇಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಇನ್ನು ಇನ್ಡೆಪ್ತಾಗಿ ನೋಡ್ಬೇಕಂದ್ರೆ ಮತ್ತೊಂದು ವೀಡಿಯೋ ಮಾಡಿದ್ದೀವಿ ಅದನ್ನು ನೋಡ್ಕೊಳ್ಳಿ ಸೇಮ್ ಅದೆಲ್ಲೋ ಕೂಡ ನಿಮಗೂ ಕೂಡ ಇದೆ ಅಂದರೆ ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ಓಕೆ ಜಾಯಿಂಟ್ ಬ್ಯಾಚ್ ಅಂತ ಕಾಣಿಸ್ತಾ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಯಾವಾಗಲೂ ಇಲ್ಲಿ ಕ್ಲಿಕ್ ಮಾಡಿದ್ರಂದ್ರೆ ಆಟೋಮೆಟಿಕ್ಕಾಗಿ ಅದು ಜಾಯಿಂಡ್ ಅಂತ ತೋರಿಸುತ್ತೆ ಈ ರೀತಿಯಾಗಿ ಬಂತು ನೋಡ್ರಿ ಓಕೆ ಜಾಯಿಂಡ್ ಅಂತ ಬಂತ ಸೊ ಈಗ ನೀವೇನು ಮಾಡ್ಕೋಬೋದು ಅಂದರೆ ಕ್ಲಾಸಸ್ಗಳನ್ನ ಆ್ಯಕ್ಸಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಡೈರೆಕ್ಟಾಗಿ ಓಕೆ ಸೊ ಈಗ ನೀವೇನು ಮಾಡ್ಕೋಬೋದು ನಿಮ್ಮ ಹೋಮ್ ಬಟನ್ಗೆ ಹೋಗಿಬಿಟ್ಟು ಅಲ್ಲಿ ಹೋಮ್ ಅಂತ ಇರ್ತದೆ ನೋಡಿ ಅಲ್ಲಿ ಹೋಗಿಬಿಟ್ಟು ನೀವು ಕ್ಲಾಸಸನ್ನು ನಿಮ್ಗೆ ಯಾವ್ದು ಬೇಕೋ ಅದನ್ನು ವಾಚ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಓಕೆ ಥ್ಯಾಂಕ್ ಯು ಸೊ ಮಚ್ ಹ್ಯಾವ್ ಎನ್ ಎಷ್ಟೇ